ಲಕ್ಷ ರೂಪಾಯಿ ಏನಕ್ಕೆ ತಗೊಂಡು ಹೋಗ್ತಾನೆ ಈಗ ಸಾಮಾನ್ಯ ಜನ ಅಂದ್ರೆ ಏನೋ ಒಂದು ಕೆಲಸಕ್ಕೆ ತಗೊಂಡು ಹೋಗಿರ್ಬೋದು ಸಾಮಾನ್ಯ ಜನ ಅಂದ್ರೆ ಒಂದು ಬೇರೆ ಮಾತಿತ್ತು ಒಂದು ಇಂಜಿನಿಯರ್ ತಗೊಂಡ್ಬೇಕಾದ್ರೆ ಏನಕ್ಕೆ ತಗೊಂಡು ಹೋಗ್ತಾನೆ ಅವನೇನೋ ಒಂದು ಟ್ರಾನ್ಸ್ಫರ್ ಇರ್ಬೋದು ಇಲ್ಲ ಯಾವ್ದನ್ನ ಕೆಲಸದ ಲಂಚ ಕೊಡೋಕೆ ಹೋಗಿರ್ಬೋದು ಸೀದಾ ಅಲ್ಲೇ ಕಣ್ಣಿಗೆ ಕಾಣ್ತದ ಅದು ಈಗ ಒಬ್ಬ ಇಂಜಿನಿಯರ್ ಅವನು ಇಂಜಿನಿಯರಿಗೆ ಅವನ ಅಗತ್ಯ ಏನು ವಿಧಾನಸೌಧಕ್ಕೆ 10.5 ಲಕ್ಷ ತಗೊಳ್ಳೋದು ಅಗತ್ಯ ಏನಿತ್ತು ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ಅಂದ್ರೆ ಏನೋ ಒಂದು ಯಾರೋ ಲಂಚ ಕೊಡಬೇಕು ಇಲ್ಲ ಒಂದು ಏನೋ ಟ್ರಾನ್ಸ್ಫರ್ ಆಗಿರ್ಬೋದು ಟ್ರಾನ್ಸ್ಫರ್ ಉಳಿಸ್ಕೊಳಕ್ಕೆ ಏನೋ ಮಾಡಿರ್ಬೋದು ಅವನು ಆ ಹಿನ್ನೆಲೆ ತಗೊಂಡೋಗಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಬಿಜೆಪಿ ಅನ್ನೋದೇ ಒಂದು ಬ್ರೋಕರ್ ಪಾರ್ಟಿ ಆಗಿದೆ ಈಗ ಬಿಜೆಪಿ ಬ್ರೋಕರ್ ಪಾರ್ಟಿಯಿಂದ ಹೆಚ್ಚಾಗಿದೆ ಬಿಜೆಪಿಯಲ್ಲಿ ಬರೀ ಕರಪ್ಷನ್ 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 ಅಭಿವೃದ್ಧಿ ಎಲ್ಲಿದೆ ಹೇಳಿ ಅವ್ರಿಗೆ ಈಗ ಅವ್ರ ಮತಾನು ಕೇಳ್ತಾರಲ್ಲ ಬಿಜೆಪಿಯವರು ನಾವು ಅಭಿವೃದ್ಧಿ ಇಂಥದ್ದು ಮಾಡಿದ್ವಿ ಅಂತ ತೋರಿಸ್ಮಸ್ತ ಕೇಳ್ತಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅಂತ ಹೇಳೇ ಅವ್ರ ಮತ ತಗೊಳೋದು. ಈಗ ಮೊನ್ನೆ ಕಟೀಲ್ ಅವ್ರು ಏನಂದ್ರು ಕಟೀಲ್ ಅವ್ರು ಏನಂದ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಚರಂಡಿ ಬಗ್ಗೆ ನೀರು ಅದ್ರ ಬಗ್ಗೆ ಮಾತಾಡಬೇಡಿ ಅಂದ್ರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗೇ ಇಲ್ಲ. 10 ಲಕ್ಷ ರೂಪಾಯಿ ಏನಕ್ಕೆ ತಗೊಂಡು ಹೋಗ್ತಾನೆ ಈಗ ಸಾಮಾನ್ಯ ಜನ ಅಂದ್ರೆ ಏನೋ ಒಂದು ಕೆಲಸಕ್ಕೆ ತಗೊಂಡು ಹೋಗಿರ್ಬೋದು ಸಾಮಾನ್ಯ ಜನ ಅಂದ್ರೆ ಒಂದು ಬೇರೆ ಮಾತಿತ್ತು ಒಂದು ಇಂಜಿನಿಯರ್ ತಗೊಂಡ್ಬೇಕಾದ್ರೆ ಏನಕ್ಕೆ ತಗೊಂಡು ಹೋಗ್ತಾನೆ ಅವನೇನೋ ಒಂದು ಟ್ರಾನ್ಸ್ಫರ್ ಇರ್ಬೋದು ಇಲ್ಲ ಯಾವ್ದನ್ನ ಕೆಲಸದ ಲಂಚ ಕೊಡೋಕೆ ಹೋಗಿರ್ಬೋದು ಸೀದಾ ಅಲ್ಲೇ ಕಣ್ಣಿಗೆ ಕಾಣ್ತದ ಅದು ಈಗ ಒಬ್ಬ ಇಂಜಿನಿಯರ್ ಅವನು ಇಂಜಿನಿಯರಿಗೆ ಅವನ ಅಗತ್ಯ ಏನು ವಿಧಾನಸೌಧಕ್ಕೆ 10.5 ಲಕ್ಷ ತಗೊಳ್ಳೋದು ಅಗತ್ಯ ಏನಿತ್ತು ಅಂದ್ರೆ ಏನೋ ಒಂದು ಯಾರೋ ಲಂಚ ಕೊಡಬೇಕು ಇಲ್ಲ ಒಂದು ಏನೋ ಟ್ರಾನ್ಸ್ಫರ್ ಆಗಿರ್ಬೋದು ಟ್ರಾನ್ಸ್ಫರ್ ಉಳಿಸ್ಕೊಳಕ್ಕೆ ಏನೋ ಮಾಡಿರ್ಬೋದು ಅವನು ಆ ಹಿನ್ನೆಲೆ ತಗೊಂಡೋಗಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಬಿಜೆಪಿ ಅನ್ನೋದೇ ಒಂದು ಬ್ರೋಕರ್ ಪಾರ್ಟಿ ಆಗಿದೆ ಈಗ ಬಿಜೆಪಿ ಬ್ರೋಕರ್ ಪಾರ್ಟಿಯಿಂದ ಹೆಚ್ಚಾಗಿದೆ ಬಿಜೆಪಿಯಲ್ಲಿ ಬರೀ ಕರಪ್ಷನ್ 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 ಅಭಿವೃದ್ಧಿ ಎಲ್ಲಿದೆ ಹೇಳಿ ಅವ್ರಿಗೆ ಈಗ ಅವ್ರ ಮತಾನು ಕೇಳ್ತಾರಲ್ಲ ಬಿಜೆಪಿಯವರು ನಾವು ಅಭಿವೃದ್ಧಿ ಇಂಥದ್ದು ಮಾಡಿದ್ವಿ ಅಂತ ತೋರಿಸ್ಮಸ್ತ ಕೇಳ್ತಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅಂತ ಹೇಳೇ ಅವ್ರ ಮತ ತಗೊಳ್ಳೋದು. ಈಗ ಮೊನ್ನೆ ಕಟೀಲ್ ಅವ್ರು ಏನಂದ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಚರಂಡಿ ಬಗ್ಗೆ ನೀರು ಅದ್ರ ಬಗ್ಗೆ ಮಾತಾಡಬೇಡಿ ಅಂದ್ರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗೇ ಇಲ್ಲ.